ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ಡಿಸೆಂಬರ್ 14ನೇ ತಾರೀಕು ಡಿ ಕೆ ಶಿಯ ಪ್ರತಿಯೊಂದು ಶಬ್ದಕ್ಕೂ ಉತ್ತರ ಕೊಡಲಿದ್ದೇನೆ. ಅಂದು ಓಪನ್ ವಾರ್ ಆಗಲಿ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, 1985 ನಡೆದ ಎಲ್ಲಾ ವಿಚಾರ ಬಹಿರಂಗ ಮಾಡ್ತೀನಿ. ಜಾರಕಿಹೊಳಿ ಕುಟುಂಬ ಹೇಗಿತ್ತು, ಡಿ ಕೆ ಶಿ ಕುಟುಂಬ ಏನಿತ್ತು, ಬಹಿರಂಗ ಮಾಡ್ತೀನಿ ಎಂದು ಸವಾಲ್ ಹಾಕಿದ್ರು. ಈಗ ನಾವು ಒಂದು ಉದ್ದೇಶ ಕಳೆದ ಒಂದು ವಾರದ ಬಹಿರಂಗವಾಗಿ ಮಾಡಿದ್ರೆ ಅದು ಕಂಟಿನ್ಯೂ ಇದೆ. ನಮ್ದು ಬಿಜೆಪಿ ಪಕ್ಷದ ಮಾಂತೇಶ್ ಕೊಡಪಡ ಮೊದಲೇ ರೌಂಡ್ ಅಲ್ಲಿ ಗೆದ್ದಿಬೇಕು, ಕಾಂಗ್ರೆಸ್ ಸೋಲಬೇಕು, ಇಷ್ಟು ಈ ಉದ್ದೇಶವು ನಾವು ಇಡೀ ಜಿಲ್ಲೆ ಮೂಲೆ ಮೂಲೆಗೆ ಪ್ರಚಾರ ಮಾಡ್ತೀನಿ. ನೀವು ದಯವಿಟ್ಟು ನೀವು ಯಾಕೆ ಬಂದ್ರೆ ಗೊತ್ತಿದೆ, ಇವತ್ತು ಅದ್ರ ಬಗ್ಗೆ ಉತ್ತರ ಸಿಗೋಲ್ಲ. ನಾನು 14 ರಿಜಲ್ಟ್ ಕಾಯ್ಕೊಂಡು ಅವತ್ತಿಂದ ಪ್ರತಿಯೊಂದು ಡಿ ಕೆ ಶಿವಕುಮಾರ್ ಉತ್ತರಕ್ಕೆ ಪ್ರತಿಯೊಂದು ಶಬ್ದಕ್ಕೆ ಅದಕ್ಕೆ ಕಠೋರವಾಗಿ ನಾವು ಅವತ್ತು ಉತ್ತರ ಹೇಳ್ತೀನಿ. ಅವತ್ತು ಇವತ್ತು ಏನು ಹೇಳು ನೀವು ಉತ್ತರ ಆದಾಗ ನಾವು ಇಲೆಕ್ಷನ್ ಮೂಡಲಿದ್ದೇವೆ, ಇಲೆಕ್ಷನ್ ಮಾಡಿದ್ವಿ, ಹತಾಶೆ ಭಾವನೆ ಮಾತಾಡುವಂಥ ಸ್ಥಿತಿ ನಮ್ಮಲ್ಲಿಲ್ಲ. ಇಷ್ಟು ಇಷ್ಟಾಗಿ ಬರಬೇಕಾದ್ರೆ 14 ನೀವು ದಯವಿಟ್ಟು ಅವತ್ತು ಒಂದು ತಾಸು ಬೇಕಾದ್ರೆ ಪ್ರೆಸ್ ಮಾಡ್ತಾನೆ. ಅವತ್ತು ಇಡೀ 85 ಹಿಡ್ಕೊಂಡು ಇವತ್ತಿನ ಏನೇನು ವಿಷಯದಲ್ಲ, ನಾನು ವ್ಯಕ್ತಿತ್ವ ಅಂತ ಅವ್ರ ವ್ಯಕ್ತಿತ್ವ ಅಂತ ಎಲ್ಲ ಅವತ್ತೆ ಡಿಟೇಲ್ ಮಾತಾಡೋಣ. ನಾವು ಅದು ಓಪನ್ ವಾರ್ ಆಗಲಿ ಅವತ್ತೆ ಸರ್ ಬಹಿರಂಗವಾಗಿ ಹೇಳ್ತಾರೆ ಸರ್ ಬಂಡಕ್ಕೆ ಯಾರು ಅದು ಹೇಳಿದ ಉತ್ತರ. ಇವತ್ತು ನೀ ಏನು ಕ್ವಶನ್ ಕೇಳಿ ಇವತ್ತು ಉತ್ತರ ಇಲ್ಲ. 14 ರಿಜಲ್ಟ್ ಹಿಡ್ಕೊಂಡು ಉತ್ತರ ಹೇಳ್ತಾನೆ. 85 ಇಸ್ವಿಯಿಂದ ಇವತ್ತಿನವರೆಗೆ ಜಾರಕಿಹೊಳಿ ಕುಟುಂಬ ಇತ್ತು, ಡಿ ಕೆ ಶಿವಕುಮಾರ್ ಕುಟುಂಬ ಇತ್ತು, ಅದ್ರ ಬಗ್ಗೆ ಪ್ರತಿಯೊಂದು ಹೇಳ್ತೇನೆ. ಅವತ್ತು ನಾನು ಇಲ್ಲ ಸ್ವಾಮಿ, ಅದು ದಯವಿಟ್ಟು ನೀವು ತಪ್ಪು. ಎರಡನೇ ಅಭ್ಯರ್ಥಿ ನಾವು ಈ ಕೇಳಿಲ್ಲ, ಯಾವಾಗ ಕೇಳಿಲ್ಲ. ನಾವು ಓನ್ಲಿ ಮಾತೀಶ್ ಕೊಟ್ಟು ಒಬ್ಬ ಸಿಂಗಲ್ ಅಭ್ಯರ್ಥಿ, ಅವ್ರು ಗೆದ್ದಿಸಿದ ನಂತರ ಎರಡನೇ ಅಭ್ಯರ್ಥಿ ಕಾಂಗ್ರೆಸ್ ಸೋಲ್ಸಕ್ಕೆ ಅಂತ ಏನು ಮಾಡಬೇಕೆಲ್ಲ ಮಾಡ್ತೇವೆ. ಎಲ್ಲ ಡೈಲಿ ನೋಡಿ, ಡೈಲಿ ನಮ್ದು ನೋಡಿ ವರಿಷ್ಠ ಯಾವಾಗಲೂ ನನ್ನ ಮೇಲೆ ಆಚಾರ ಇದೆ. ವರಿಷ್ಠ ಅದಾರತ ಇವತ್ತು ಜೀವಂತ ಇದ್ದಾನೆ, ಇಲ್ಲಿ ಕೆಟ್ಟು ಮುಗಿಸ್ಬಿಡ್ತೇನೆ ನಾನು. ನೋಡ್ರಿ, ಬಿಜೆಪಿ ವರಿಷ್ಠ ನನ್ನ ಮೇಲೆ ಆಶೀರ್ವಾದ ಐತೆ, ಅದು ಜೀವಂತ ಇದ್ದಾನೆ, ಇಲ್ಲಿ ಕೆಟ್ಟು ನನ್ನ ಷಡ್ಯಂತ್ರ ಮುಗಿಸಿಬಿಡ್ತೇನೆ ನಾನು. ಇವತ್ತು ಬಿಜೆಪಿ ವರಿಷ್ಠರು ಸಂಘ ಪರಿವಾರದವರು ಆಶೀರ್ವಾದ ಇವತ್ತು ನಾನು ಬಿಜೆಪಿಯಲ್ಲಿ ಪ್ರಮುಖನಾಗಿ ಹೊರಗೆ ಬಂದೇನೆ ಇಷ್ಟೇ. ಥ್ಯಾಂಕ್ ಯು. ಅಲ್ಲ ಸರ್, ಈಗ ಒಂದು ರಮೇಶ್ ಜಾರಕಿಹೊಳಿ ಅವರು ಏನೇ ಮಾಡಿದ್ರು ಕೂಡ ಚಾಲೆಂಜಿಗಾಗಿ ತೆಗೆದುಕೊಂಡ್ರೆ ಬಿಡಂಗಿಲ್ಲ ಅನ್ನುವಂಥದ್ದು, ಅದನ್ನು ನೋಡಿ ಏನೇ ಆ ಭಯ ಭೀತಿ ಇವ್ರಿಗೆ ಕಾಡಕತೈತೆ. ನನಗೆ ಗೊತ್ತಿಲ್ಲ, ಅದು ಮೊನ್ನೆ ಅವರು ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ನೀವು ಉತ್ತರ ನೀವು ಹುಡುಕ್ಬೋದು. ಅಲ್ಲ, ನೀವು ಬ್ಲ್ಯಾಕ್ಮೇಲ್ ಮಾಡಕತ್ತೀರಾ ಸರ್? ನೀವು ಬ್ಲ್ಯಾಕ್ಮೇಲ್ ಯಾರು ಮಾಡ್ತಾರೆ? 14 ಹೇಳ್ತೀನಿ ನಾವು ಯಾರು ಮಾಡ್ತಾರೆ.